ಡ್ಯಾನ್ಸ್ ಎಲ್ಲ ನೋಡುವಾಗ ಇಷ್ಟು ಅದ್ಭುತವಾಗಿ ಮಾಡ್ತೀರಾ ನೀವು, ನಿಮ್ಮ ಮೊದಲ ಇದು ಎರಡನೇ ಸಿನಿಮಾ ಅಂತ ಅನ್ಸದೇ ಇಲ್ಲ, ನೀವು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತೀರಾ. ಸೊ ಎಲ್ಲಿ ಕಲ್ತ್ರಿ, ಹೆಂಗೆ ಕಲ್ತ್ರಿ, ಯಾಕೆ ಕಲಿಬೇಕು ಅನ್ನಿಸ್ತು ಅಂತ ಹೇಳಿದೆಲ್ಲ. ಆ್ಯಂಡ್ ನಾನು ಕೇಳ್ಬಿಟ್ಟೆ ಒಂದು 90 kg ಎಲ್ಲ ಇದ್ರಿ, ಅದನ್ನು ಇಳಿಸಿ ಹೀರೋನೇ ಆಗಬೇಕು ಅಂತ ಹೇಳಿ ತುಂಬ ವರ್ಕೌಟ್ ಮಾಡಿದಿರಂತೆ, ಆ ದಿನಗಳ ಬಗ್ಗೆ ಹೇಳಬಹುದಾ ಅಂತ ಹೇಳಿ. ನೀವು ಹೇಳಿದ ಫಸ್ಟ್ ಪಾಯಿಂಟ್ಗೆ ಯಾಕೆ ಅನ್ನಿಸ್ತು ಅಂತ ಕೇಳಿದ್ರಲ್ಲ, ಲೈಕ್ ಯಾಕೆ ಅನ್ನಿಸ್ತು ನೀವು ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು ಅಂತ, ಬಿಕಾಸ್ ಜನರು ನೋಡಬೇಕು ಅಂತ ನನಗೆ ಆಸೆ ಇದೆ. ಸೊ ಅವ್ರು ನೋಡ್ಬೇಕಂದ್ರೆ ಸಿ ಐ ಬಿಲೀವ್ ಇನ್ ಒನ್ ಥಿಂಗ್, ನಿಮ್ಗೆ 10 ಚಪ್ಪಾಳೆ ತಟ್ಟಬೇಕು ಅಂದರೆ ನೀವು 10 ಚಪ್ಪಾಳೆ ತಟ್ಟಷ್ಟು ಕೆಲಸ ಮಾಡಬೇಕು. ನಿಮ್ಗೆ ಎಷ್ಟೊಂದು ಜನ ಚಪ್ಪಾಳೆ ತಟ್ಟಬೇಕಂದ್ರೆ ಅಷ್ಟು ಕಷ್ಟ ಬಿಡಬೇಕು. ಸೊ ಇವತ್ತು ನಾನೇ ಆಸ್ ಒಂದು ಸಿನಿಮಾ ಆ್ಯಕ್ಟರ್ ಆಗೂ ಆಡಿಯನ್ಸ್ ಆಗೂ ನಾನೇ ಯೂಟ್ಯೂಬ್ ತೆಗೆದ್ರೆ ಇಲ್ಲ ಫೇಸ್ಬುಕ್ ತೆಗೆದ್ರೆ ಹಲವಾರು ಕಾಣಿಸುತ್ತೆ. ದೇರ್ ಆರ್ ಲಾಟ್ ಆಫ್ ಆಕ್ಟರ್ಸ್ ಇನ್ ಇಂಡಿಯನ್ ಇಂಡಸ್ಟ್ರಿ ಆರ್ ಆಲ್ ಓವರ್ ದ ವರ್ಲ್ಡ್ ವಿತ್ ಕೋವಿಡ್. ಆಮೇಲೆ ಎಲ್ಲ ಎವ್ರಿ ಒನ್ ಹ್ಯಾಸ್ OTT ಪ್ಲಾಟ್ಫಾರ್ಮ್ಸ್ ಎಲ್ಲರತ್ತೂ ಇದೆ. ಸೊ ಎಲ್ಲರೂ ಎಲ್ಲ ನೋಡ್ತೀವಿ. ಅದ್ರ ಮಧ್ಯದಲ್ಲಿ ನನ್ನ ನೋಡ್ಬೇಕಂದ್ರೆ ಏನೋ ಚೆನ್ನಾಗಿ ಮಾಡಬೇಕಲ್ವಾ. ಸೊ ಒಬ್ಬ ಕೊರಿಯೋಗ್ರಾಫರ್ ಬಂದಾಗ ಅವ್ರು ಹೇಳ್ತಾರೆ, ಸರ್ ಇದು ಹಿಂಗೆ ಮಾಡೋ ಚೆನ್ನಾಗಿರ್ತದೆ. ಓಕೆ ಸರ್, ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿ ಅಂತ. ಸೊ ಅದು ಕೆಲಸತಿ ಬರುತ್ತೆ, ಕೆಲಸತಿ 100 ಮಾಡೋದು ಬರಲ್ಲ. ಸೊ ರಿಹರ್ಸಲ್ಸ್ ಮಾಡ್ತಾ ಇರ್ತೀನಿ, ಸೊ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಎಲ್ಲಿ ತನಕ ಚೆನ್ನಾಗಿ ಬಂದು ನನಗೂ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ಇವಾಗ ನೀವು ನನ್ನ ಗುರು ಅಂತ ಒಪ್ಕೊಂಡ್ರೆ ನಿಮ್ಗೇನ ಗೊತ್ತಿದೆ ಅಂತ ನನ್ನ ಗುರು ಅಂತ ಒಪ್ಕೊಳ್ಳೋದು, ಸುಮ್ಮನೆ ಒಪ್ಕೊಳ್ಳಲ್ಲ. ಸೊ ಡೈರೆಕ್ಟರ್ ಇದ್ದಾರೆ, ಕೋರಿಯೋಗ್ರಾಫರ್ ಇದ್ದಾರೆ, ಆಮೇಲೆ ಅವರು ಒಳ್ಳೆ ಹೆಸರು ಮಾಡಿದ ಡೈರೆಕ್ಟ್ ಅಲ್ವಾ. ಸೊ ಲೆಟ್ ದೆಮ್ ಟೆಲ್. ಸೊ ಇಫ್ ದ ಟೆಲ್ ಇಟ್ಸ್ ನೈಸ್, ಅಂಟಿಲ್ ದ ಟೆಲ್ ಇಟ್ಸ್ ನೈಸ್, ಐ ಕೀಪ್ ಡೂಯಿಂಗ್, ಐ ಕೀಪ್ ಪ್ರಾಕ್ಟಿಸಿಂಗ್. ಮಾಡ್ತಾ ಇರ್ತೀನಿ 100 ಮಾಡ್ತಾ ಇರ್ತೀನಿ. ಸೊ ಮೊದಲು 90 kg ಇದೆ ನೀವು ಹೇಳ್ದಂಗೆ. ಇದು 10 ಬ್ಯಾಕ್ 2012 ಅಲ್ಲಿ ಸ್ಟಾರ್ಟ್ ಆಗಿದ್ದು ಒಂದು ಡ್ರೀಮ್ ಸಿನಿಮಾ ಮಾಡಬೇಕು ಅಂತ. ನಾನು ತುಂಬ ದಪ್ಪ ಇದ್ದೆ, 91 kg ಇದ್ದೆ. ಸಿನಿಮಾ ನಾನೆಲ್ಲ ಮಾಡೋಕ್ಕಾಗತ್ತೆ ಗುರು, ನಾನೆಲ್ಲ ಹೀರೋನ ಆಗೋಕ್ಕಾಗತ್ತಾ, ಹೇಗೆ ದಪ್ಪ ಇದೆ ಏನೂ ಗೊತ್ತಿಲ್ಲ ಅಂತ. ಸೊ ಅದಾದಮೇಲೆ ಯಾರೋ ಒಂದು ಸುಮ್ಮನೆ ಇಂದ್ರಜಿತ್ ಅವರು ಅಂತ ಹೇಳಿದ್ರು ಟ್ರೈ ಮಾಡು ಅಂತ. ಸೊ ಅವತ್ತು ಅದೇನೋ ಗೊತ್ತಿಲ್ಲ, ಸಮಥಿಂಗ್ ಡೀಪ್ ಡೌನ್ ವೆಂಟ್ ಇನ್ ಟು ಮೈ ಹಾರ್ಟ್, ಇಲ್ಲ ಯಾಕೋ ಸೀರಿಯಸ್ ಆಗಿ ತೊಗೋಬೇಕು ಅಂತ. ಅದು ಮ್ಯಾಡ್ನೆಸ್ ದಿನ ದಿನ ಗ್ರೋ ಆಗಿ ಜಾಸ್ತಿ. ಮುಂಚೆ ಸಣ್ಣ ಆಗಬೇಕು ಅಂದ್ಕೊಂಡೆ, ಆಮೇಲೆ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದೆ. ಆಮೇಲೆ ಅಪ್ಪು ಸರ್ ಮಾಡ್ತಾರೆ ಫೈಟ್ಸ್ ಇಷ್ಟ ನನಗೆ. ಸೊ ಟಿ ವಿಲಿ ನೋಡ್ತಾರೆ, ಹೆಂಗಪ್ಪ ಒಬ್ಬ ಮನುಷ್ಯ ಉಲ್ಟೆ ಹಂಗೆ ಹೇಗಿರೋಕ್ಕಾಗತ್ತೆ ಅಂತ ನೋಡ್ತಾ ಇದ್ದೆ. ಇದಲ್ಲಿ ಕಲಿಬೋದು ಅಂತ. ಆಮೇಲೆ ಜಿಮ್ನಾಸ್ಟಿಕ್ಸ್ ಕ್ಲಾಸ್ ಅಂತ ಹೇಳಿದ್ರು. ಸೊ ಜಿಮ್ನಾಸ್ಟಿಕ್ಸ್ಗೆ ಹೋದೆ. ಆಮೇಲೆ ಕುದುರೆ ಓಡಿಸ್ಕೊಂಬತ್ತಾರೆ ಸಖತ್ತಾಗುತ್ತೆ ಕೆಲವು ಫಿಲಮ್ಗಳಲ್ಲಿ, ಹಿಂಗೆ ಹಾರ್ಸ್ ರೈಡಿಂಗ್ ಹೋದೆ. ಸೊ ಆಮೇಲೆ ಮಾರ್ಷಲ್ ಆರ್ಟ್ಸ್ಗೆ ಹೋದೆ. ಸೊ ಏನೇನು ಚೆನ್ನಾಗಿ ಕಾಣಿಸುತ್ತೆ ಯಾರು ಮಾಡಿದಾಗ ಆ್ಯಕ್ಟರ್ಸ್ ನಮ್ಮ ಹೀರೋಗಳು ಮಾಡಿದಾಗ ಇದೆಲ್ಲ ಎಲ್ಲಿ ಕಲಿಬೋದು, ಏನು ಮಾಡೋದು ಅಂತ. ಸೊ ಗೊತ್ತಿರೋದ್ರಿಂದ ಎಲ್ಲ ಹಾಕಿ ಸಿನಿಮಾ ಹಿಂಗೆ ಮಾಡಬೇಕು, ನಾನು ಹಿಂಗೆ ಕಾಣಿಸ್ಬೇಕು, ನಾನು ಈ ಥರ ಡ್ಯಾನ್ಸ್ ಮಾಡಬೇಕು, ನಾನು ಈ ಥರ ಯಾಕಂದ್ರೆ ಪ್ರತಿ ಸತಿ ಇವತ್ತು ನಾವು ಯಾರೇ ಹೀರೋಗಳು ನಮ್ಮ ಸ್ಟಾರ್ಗಳು ಸೂಪರ್ ಸ್ಟಾರ್ಗಳು ನೋಡಿದಾಗ ನಾವು ಹೆಂಗೆ ಖುಷಿ ಆಗ್ತೀವೋ ನನಗೆ ಅನಿಸುತ್ತೆ, ಏ ಅದು ನೋಡಿದಾಗ ಖುಷಿ ಆಗುತ್ತಲ್ಲ, ನಾನು ಅದೇ ಮಾಡಬೇಕಲ್ಲ, ನಾನು ಅದೇ ಥರ ಮಾಡೋಕ್ಕಾಗ, ನನ್ನ ಇಷ್ಟಪಡೋದಕ್ಕೆ ಖುಷಿ ಆಗ್ತಲ್ಲ ಅಂತ. ದಟ್ ಮ್ಯಾಡ್ನೆಸ್ ಇಸ್ ದೇರ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.